ಎರಡು ಬಹಳ ಪ್ರಾಮುಖ್ಯವಾದ ಶಿವಗಡಗಳನ್ನು ಮಂಜುನಾಥ ಸ್ವಾಮಿ ಕಳಿಸಿದ್ದಾರೆ. ಆ ಇಬ್ಬರಿಂದಾಗಿ ಇವತ್ತು ನಾನು ಇಲ್ಲಿ ನಿಲ್ಲುವಂತಾಯಿತು, ನಿಮ್ಮ ಮುಂದೆ ನಿಲ್ಲುವಂತಾಯಿತು. ಅವರು ಯಾರದನ್ನು ಹೆಸರು ಹೇಳುವುದಿಲ್ಲ. ಆ ಎರಡು ಶಕ್ತಿಗಳು, ಒಬ್ಬರು ಬೆಂಗಳೂರಿಂದ, ಒಬ್ಬರು ಈ ಕಡೆ ನಮ್ಮ ಕುಂದಾಪುರ ಭಾಗದಿಂದ ನಿಂತುಕೊಂಡು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅವರು ಸತ್ಯವನ್ನು ಶೋಧನೆ ಮಾಡಿದ್ದಾರೆ, ಸತ್ಯವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ, ಸತ್ಯವನ್ನು ನಮ್ಮ ಮುಂದೆ ಇಟ್ಟು ಅವರು ಸತ್ಯಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವರಿಗೆ ಇಷ್ಟೇ ಹೇಳ್ತೇನೆ, ನೀವು ಮಾಡಿರುವಂಥದ್ದು ನ್ಯಾಯವಾದ ಕಾರ್ಯ, ನೀವು ನಮಗೆ ಉಪಕಾರ ಮಾಡಲಿಲ್ಲ, ಆದರೆ ಸತ್ಯಕ್ಕೆ ಕಾರ್ಯ ಮಾಡಿದ್ರೆ, ಸತ್ಯಕ್ಕಾಗಿ ಸೇವೆ ಮಾಡಿದ್ರೆ. ನನ್ನನ್ನು ಕಾಪಾಡಲು ಬಂದ ಶಿವಗಣರು, ನನ್ನನ್ನು ಕಾಪಾಡಲು ಬಂದ ಶಿವಗಣರು ಇವರು ಅಂತೇಳಿ ಬೆಂಗಳೂರಿನ ಶಿವಗಣರಾಗಿ ಪವರ್ ಟಿವಿಯ ರಾಕೇಶ್ ಶೆಟ್ಟಿ, ಕರಾವಳಿಯ ಶಿವಗಣ ಅಂತೇಳಿ ವಸಂತ ಗಿಳಿಯಾರ್ ಅವರನ್ನ ಮಳೆಯಲ್ಲಿ ಮಂಜುನಾಥ ಸ್ವಾಮಿಯ ಮುಂದೆ ನಿಂತು ಇವರು ನನ್ನನ್ನು ಕಾಪಾಡಲು ಬಂದ ಶಿವಗಣರು ಅಂತ ಹೇಳಿದ್ರಲ್ಲ, ಇವತ್ತು ಅದೇ ಒಬ್ಬ ಶಿವಗಣ, ಬೆಂಗಳೂರಿನ ಶಿವಗಣ ಸರ್ಕಾರಕ್ಕೆ ಮೋಸ ಮಾಡಿ ಫ್ರಾಡ್ ಮಾಡಿ ಹೈಕೋರ್ಟ್ ಆದೇಶ ಮಾಡಿದೆ ನಿನ್ನ ಚಾನಲ್ ಅನ್ನ ಬಂದ್ ಮಾಡುವಂತೇಳಿ, ನಿನ್ನ ಚಾನಲ್ ಅನ್ನ ಬಂದ್ ಮಾಡುವಂತೇಳಿ ಹೈಕೋರ್ಟ್ ಆದೇಶ ಕೊಟ್ಟಿದೆ, ನ್ಯಾಯಾಲಯ ಆದೇಶ ಕೊಟ್ಟಿದೆ. ಅಂತಹ ವ್ಯಕ್ತಿಯನ್ನ ಶಿವಗಣ ಅಂತೇಳಿ ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳ ಮುಂದೆ ಕೋಟ್ಯಾಂತರ ಭಕ್ತ ಮಂಜುನಾಥ ಸ್ವಾಮಿಯ ಭಕ್ತರ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡಿದ್ರಲ್ಲ, ಆ ಪೀಠದಲ್ಲಿ ಕೂತ್ಕೊಂಡಿರುವವರು ಇವತ್ತು ಈ ಶಿವಗಣ ಮಾಡಿರುವಂತಹ ತಪ್ಪಿಗೆ, ಈ ಮೋಸಕ್ಕೆ ಕ್ಷಮೆ ಕೇಳಬೇಕಲ್ಲ, ಆ ಪೀಠವನ್ನು ತ್ಯಾಗ ಮಾಡಬೇಕಲ್ಲ. ಕೋಟ್ಯಾಂತರ ಜನ ಭಕ್ತರ ಭಾವನೆಗಳಿಗೆ ಧಕ್ಕೆಯನ್ನುಂಟಾಗಿದೆ. ಒಬ್ಬ ಮೋಸಗಾರನನ್ನ ನಾನು ಬಹಿರಂಗವಾಗಿ ಇವನನ್ನ ಶಿವಗಣ ಅಂತೇಳಿ ಬಿರುದುಕೊಟ್ಟು ನಾನು ತಪ್ಪು ಮಾಡಿದ್ದೇನೆ. ಈ ವ್ಯಕ್ತಿ ಧರ್ಮಸ್ಥಳದ ಕಟ್ಟಳೆಯನ್ನ ಮೀರಿ ಅಣ್ಣಪ್ಪ ಸ್ವಾಮಿಯ ಬೆಟ್ಟದ ಮೇಲೆ ಹೋಗಿ ವಿಡಿಯೋವನ್ನ ಮಾಡಿ, ಯಾವುದೇ ಫೋಟೋ ವಿಡಿಯೋ ಮಾಡೋ ರೀತಿ ಮಾಡುವಾಗಿಲ್ಲ ಅಂತ ನಿರ್ಬಂಧ ಇದ್ರೂ ಸಹ ಈ ವ್ಯಕ್ತಿ ವಿಡಿಯೋ ಮಾಡಿ ಏನೋ ತೋರಿಸ್ಕೊಳ್ಳೋದಕ್ಕೆ ಹೋಗಿ ಆ ವಿಡಿಯೋ ಮಾಡಿದಾಗಲೇ ಇವರು ಅವನನ್ನು ಎಚ್ಚರಿಸಬೇಕಾಗಿತ್ತು. ಎಚ್ಚರಿಸಲಿಲ್ಲ. ಅದಕ್ಕೆ ಬದಲಾಗಿ ನನ್ನನ್ನು ಕಾಪಾಡೋದಕ್ಕೆ ಬಂದಂತಹ ಶಿವಗಣರು ಅಂತ ಹೇಳಿ ಮೂರು ಧರ್ಮ ಸಂರಕ್ಷಣಾ ಸಭೆಗಳನ್ನ ಮಾಡಿಸಿದ್ರು. ಒಂದು ಬೆಂಗಳೂರು, ಅವನ್ಯಾರೋ ಕೆಲಸಕ್ಕೆ ಬಾರದಂತಹ ವಿ ಟು ಸೂರ್ಯ ಎಂಬವನ್ನ ಕರ್ಕೊಂಡು ಬಂದು ವೇದಿಕೆ ಕೊಡ್ತಾರೆ, ಹೆಣ್ಣು ಮಕ್ಕಳನ್ನ ನಿಂದಿಸ್ತಾರೆ. ಕಾರ್ಕಳದ ಏನು ಜೈನ ಬಸದಿ ಇರುವಂತಹ ಕಾರ್ಕಳದಲ್ಲಿ, ಅಹಿಂಸೆಯನ್ನು ಸಾರುವಂತಹ ಕಾರ್ಕಳದಲ್ಲಿ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಹೆಣ್ಣು ಮಕ್ಕಳನ್ನು, ಈ ದೇಶ ಪೂಜಿಸುವಂತಹ ಹೆಣ್ಣು ಮಕ್ಕಳನ್ನ ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳುವಂತಹ ಸಮಯದಲ್ಲಿ ಪಕ್ಕದಲ್ಲೇ ಕುಳಿತಿದ್ದಂಥದ್ದು, ಕಾವಿದಾರಿಗಳಾಗಿ ಕೂತಿರುವಂತದ್ದು ವಜ್ರದೇಹಿ ಸ್ವಾಮೀಜಿಗಳು. ಈ ದೇಶದ ಹೆಣ್ಣು ಮಕ್ಕಳನ್ನ ಹೀನಾಮಾನವಾಗಿ ಬೈತಾ ಇದ್ದಾರೆ ಒಬ್ಬ ವ್ಯಕ್ತಿ, ಈ ಬೈತಾ ಇರೋದು ತಪ್ಪು ಅಂತೇಳಿ ಆ ವೇದಿಕೆ ಮೇಲೆ ಎದ್ದು ನಿಂತು ಆ ರಾಕೇಶ್ ಶೆಟ್ಟಿಗೆ ಅಲ್ಲೇ ಛೀಮಾರಿ ಹಾಕಿ ವೇದಿಕೆಯಿಂದ ನಿರ್ಗಮಿಸಬೇಕಾಗಿದ್ದಂತ ವಜ್ರದೇಹಿ ಸ್ವಾಮೀಜಿ ಯಾವುದೇ ಪ್ರತಿಕ್ರಿಯೆ ಕೊಡದೆ ಅವರು ಹೇಳಿದಕ್ಕೆ ಮುಗುಳ್ ನಗುತ್ತಾ ಕೂತಿದ್ರಲ್ಲ. ಇದು ಧರ್ಮ ಸಂರಕ್ಷಣಾ ಸಭೆನಾ ಅಥವಾ ಹೆಣ್ಣು ಮಕ್ಕಳನ್ನ ಹೀಯಾಳಿಸುವಂತಹ ಸಭೆನಾ ಅಂತೇಳಿ ಅವತ್ತೇ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ನಾವು ಪ್ರಶ್ನೆ ಮಾಡಿದ್ವಿ. ಕುಸುಮಾವತಿಯವರನ್ನ ಕೆಟ್ಟ ಭಾಷೆಯನ್ನ ಬಳಸಿ ಏಕವಚನದಲ್ಲಿ ಬಳಸಿರುವಂಥದ್ದು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಕುಟುಂಬದವರನ್ನ ಬಳಸಿರುವಂಥದ್ದು, ಇದೇನಾ ಧರ್ಮ ಸಂರಕ್ಷಣಾ ಸಭೆಯ ಕಥೆ ಅಂತೇಳಿ ಅವತ್ತೇ ನಾವು ಕೇಳಿದ್ವಿ. ಉಜಿರೆಯಿಂದ ಏನು ಪಾದಯಾತ್ರೆಯ ಮೂಲಕ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಸೌಜನ್ಯ ಪರ ಹೋರಾಟಗಾರರನ್ನು ಹತ್ತಿಕ್ಕೋದಕ್ಕೆ ನಮ್ಮ ಪಡೆಯು ರೆಡಿಯಾಗಿದೆ ಅಂತೇಳಿ ಅಹಿಂಸೆಯನ್ನು ಸಾರುವಂತಹ ಬಾಹುಬಲಿ ನೆಲೆಸಿರುವಂತಹ ಸ್ಥಳದಲ್ಲಿ ಸೌಜನ್ಯ ಪರ ಹೋರಾಟಗಾರರನ್ನು ಹತ್ತಿಕ್ಕೋದಕ್ಕೆ, ದ್ವೇಷವನ್ನು ತುಂಬುವುದಕ್ಕೆ ಅಲ್ಲಿ ಧರ್ಮ ಸಂರಕ್ಷಣಾ ಸಭೆಯ ಸಮಾರೋಪ ಸಮಾರಂಭ, ನಾವೆಲ್ಲ ಆರಾಧಿಸುವಂತಹ ನಮ್ಮನ್ನೆಲ್ಲ ಕಾಪಾಡುತ್ತಿರುವಂತಹ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಮುಂದೆ ಮಳೆಯಲ್ಲಿ ಇವರು ನಮ್ಮನ್ನು ಕಾಪಾಡೋದಕ್ಕೆ ಬಂದ ಶಿವಗಣರು ಅಂತೇಳಿ ಜವಾಬ್ದಾರಿ ಹೊತ್ತಿರುವಂತಹ ಒಬ್ಬರು ವ್ಯಕ್ತಿ ಹೇಳ್ತಾರೆ. ಒಬ್ರು ಕರಾವಳಿಯ ಶಿವಗಣರು, ಒಬ್ರು ಬೆಂಗಳೂರಿನ ಶಿವಗಣರು ಅಂತೇಳಿ ಮೂರಕ್ಕೆ ಮುಕ್ತಾಯ ಮಾಡಿ ಒಂದು ವರ್ಷದ ಹಿಂದೆ ನಡೆದಂತಹ ಹೋರಾಟ ದಸರಾ ಸಮಯದಲ್ಲಿ ಪ್ರಾರಂಭವಾಗಿ ಮೂರಕ್ಕೆ ಮುಕ್ತಾಯ ಆಗಿದ್ದಂತಹ ಏನು ಬೆಂಗಳೂರಿನ ಶಿವಗಣರ ಲೀಲೆಗಳು ಇವತ್ತು ಹೈಕೋರ್ಟ್ ಛೀಮಾರಿ ಹಾಕಿದೆ ಸ್ವಾಮಿ. ಹೈಕೋರ್ಟ್ ಆದೇಶ ಕೊಟ್ಟಿದೆ, ಈ ದೇಶದ ನೆಲದ ಕಾನೂನು ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂತಹ ಹೈಕೋರ್ಟ್ ಪವರ್ ಟಿವಿಯನ್ನ ಬಂದ್ ಮಾಡಿಸಿದೆ.
ಯಾವತ್ತು ಮಳೆಯಲ್ಲಿ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಮುಂದೆ ನಿಂತು ಅಷ್ಟು ಜನರ ಮುಂದೆ ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡಿ ಶಿವಗಣರು ಅಂತ ಹೇಳಿದಂತಹ ವ್ಯಕ್ತಿ ಇವತ್ತು ಸರ್ಕಾರಕ್ಕೆ ಮೋಸ ಮಾಡಿ ಜನರಿಗೆ ಹಿಂಸೆಯನ್ನ ಕೊಟ್ಟು 21 ಕೇಸುಗಳನ್ನ ಹಾಕಿಸಿಕೊಂಡಿರುವಂತಹ ವ್ಯಕ್ತಿನ ಶಿವಗಣ ಅಂತ ಹೇಳಿದಂತವರು ಇವತ್ತು ನಾವು ಹೇಳಿದ್ದು ತಪ್ಪು ಪಶ್ಚಾತ್ತಾಪ ಆಗಿ ನಾನು ಹೇಳಿದ್ದು ತಪ್ಪು ಕೋಟ್ಯಾಂತರ ಮಂಜುನಾಥ ಸ್ವಾಮಿ ಭಕ್ತರಿಗೆ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಅಂತೇಳಿ ಜನರ ಮುಂದೆ ಬಂದು ಕ್ಷಮೆಯನ್ನ ಯಾಚಿಸ್ತಾರ ಅಥವಾ ಆ ಪೀಠವನ್ನ ತ್ಯಜಿಸ್ತಾರ? ಈಗಾಗಲೇ ಸಾಕಷ್ಟು 1 ವರ್ಷದಿಂದ ಈಚೆಗೆ ಏನು ಸಂತೋಷರಾವ್ ನಿರಪರಾಧಿ ಅಂತ ಆದ ಮೇಲೆ 1 ವರ್ಷದಿಂದ ಈಚೆಗೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇವೆ. ಸಾಕಷ್ಟು ಅಹಿಂಸೆಯನ್ನು ಸಾರುವಂತಹ ಸ್ಥಳದಲ್ಲಿ ಹಿಂಸೆ ನಡೆದಿದೆ. ಸೌಜನ್ಯ ಎಂಬ ಹೆಣ್ಣು ಮಗಳನ್ನ ದೇಹವನ್ನು ಕಚ್ಚಿ ಕಚ್ಚಿ ಕೊಂದಿದ್ದಾರೆ, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ, ಆ ಗರ್ಭಗುಡಿಗೆ ಮಣ್ಣನ್ನ ಮೂರಿಂಚು ಮಣ್ಣನ್ನ ತುಂಬಿದ್ದಾರೆ. ಆನೆ ಮಾಹುತನ ಸಹೋದರಿ ಯಮುನಾಗೆ 50 ವರ್ಷದ ವೃದ್ಧೆಯನ್ನ ಅತ್ಯಾಚಾರ ಮಾಡಿದ್ದಾರೆ, ಕಲ್ಲಿನಿಂದ ಜಜ್ಜಿ ಜಜ್ಜಿ ಕೊಂದಿದ್ದಾರೆ. ಇದಕ್ಕೋಸ್ಕರ ನ್ಯಾಯ ಕೇಳ್ತಾ ಇರುವವರ ವಿರುದ್ಧ ಅವರಿಗೆ ಪ್ರತಿರೋಧವಾಗಿ ಈ ಶಿವಗಣರನ್ನ ಸೃಷ್ಟಿ ಮಾಡಿ ಈ ಶಿವಗಣರು ಮಾಡಿದ್ದಂತಹ 3 ಕಾರ್ಯಕ್ರಮಗಳಿಗೆ ಮುಕ್ತಾಯ ಆಗಿ ಇವತ್ತು ಒಬ್ಬ ಶಿವಗಣ ಇವತ್ತು ಕೇಸುಗಳನ್ನ ಮಾಡಿಕೊಂಡು ತನ್ನ ಚಾನಲ್ ಅನ್ನ ಬಂದ್ ಮಾಡಿದ್ದಾರೆ ಅಂತಂದ್ರೆ ಇವತ್ತು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕೊಟ್ಟಿರುವಂತಹ ಶಿಕ್ಷೆ, ಕಣ್ಣಪ್ಪ ಸ್ವಾಮಿಯ ಕಟ್ಟಳೆಯನ್ನ ಮೀರಿದ ವಿಡಿಯೋ ಮಾಡಿದ್ದಕ್ಕೆ ಕೊಟ್ಟಿರುವಂತಹ ಶಿಕ್ಷೆ. ನಾವು ಮಾಧ್ಯಮದವರು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಒಂದು ಧಾರ್ಮಿಕ ಕ್ಷೇತ್ರದ ಮುಖ್ಯಸ್ಥರಾಗಿ ನಾವು ಸಹ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗುತ್ತೆ. 1,000,000,000 ಭಕ್ತರ ಭಾವನೆಗಳನ್ನ ಏನು ಘಾಸಿಗೊಳಿಸಿ ಇವತ್ತು ಒಬ್ಬ ಮೋಸಗಾರರನ್ನ, ಒಬ್ಬ ಏನು ಸರ್ಕಾರಕ್ಕೆ ಮೋಸ ಮಾಡಿರುವಂತಹ ವ್ಯಕ್ತಿಯನ್ನ ಶಿವಗಣರ ಪಟ್ಟವನ್ನ ಕಟ್ಟಿದಂತವರು ನಿಜಕ್ಕೂ ಪಶ್ಚಾತ್ತಾಪ ಆಗಿದ್ರೆ ಆ ಪೀಠವನ್ನ ತ್ಯಾಗ ಮಾಡಬೇಕಾಗಿತ್ತು. ಸಾರ್ವಜನಿಕವಾಗಿ ಬಂದು ಅವತ್ತು ನಾನು ಹೇಳಿದ್ದು ತಪ್ಪು, ನನ್ನಿಂದ ತಪ್ಪಾಗಿದೆ, ನಾನು ದೇವರ ಮುಂದೆ ಕ್ಷಮೆ ಕೇಳ್ತೇನೆ, ಭಕ್ತರ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತೇಳಿ ಆ ಪೀಠವನ್ನ ತ್ಯಾಗ ಮಾಡಬೇಕಾಗಿತ್ತು. 3 ದಿವಸ ಆದರೂ ಸಹ ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ಇಲ್ಲ ಅಂತಂದಾಗ ಹಾಗಾದ್ರೆ ಮಂಜುನಾಥ ಸ್ವಾಮಿಯ ಭಕ್ತರು ಏನಂತ ತಿಳ್ಕೊಳ್ಬೇಕು, ವಿಚಾರ ಮಾಡಬೇಕಲ್ವಾ? ಇದು ಜನರ ಭಾವನೆಗಳಿಗೆ, ಜನರ ಭಕ್ತಿ ಭಾವನೆಗಳಿಗೆ ಸಂಬಂಧಪಟ್ಟಂತದ್ದು. ಇದು ಭಕ್ತಿಗೆ ಎಲ್ಲದಕ್ಕಿಂತ ಪ್ರಾಮುಖ್ಯತೆ ಇರುವುದು ಈ ಜನ ದೇವರಿಗೆ ಭಯ ಬೀಳುವಂತದ್ದು. ಅಂತಹ ಇದರಲ್ಲಿ ಇವತ್ತು ಒಬ್ಬ ಫ್ರಾಡ್, ಒಬ್ಬ ಮೋಸಗಾರ, ಹೈಕೋರ್ಟ್ನಿಂದ ಛೀಮಾರಿ ಹಾಕಿಸಿಕೊಂಡಿರುವಂತಹ ಒಬ್ಬ ವ್ಯಕ್ತಿಯನ್ನ ಶಿವಗಣರಿಗೆ ಹೋಲಿಸಿ ಆ ಶಿವಗಣನ ಇವತ್ತು ಚಾನಲ್ ಬಂದ್ ಆಗಿದೆ ಅಂತಂದ್ರೆ ನಾವು ಇದರ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅಂತೇಳಿ ಕಾದುಕೊಳ್ತಿದ್ದೀವಲ್ಲ. ಇದುವರೆಗೂ ಪ್ರತಿಕ್ರಿಯೆ ಬಂದಿಲ್ಲ. ಹಾಗಾದ್ರೆ ಸಾರ್ವಜನಿಕವಾಗಿ ಶಿವಗಣರು ಅಂತ ಹೇಳಿದಂತ ಒಬ್ಬ ವ್ಯಕ್ತಿ ಇವತ್ತು ಮೋಸಗಾರನಾಗಿದ್ದಾನೆ ಅಂತಂದ್ರೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ, ಯಾವ ಸಂದೇಶ ಕೊಡ್ತಾ ಇದ್ದಾರೆ? 5,00,000 ರೂಪಾಯಿಯ ಏನು ಆಣೆ ಪ್ರಮಾಣಗಳನ್ನ ಮಾಡಿದ ಮತ್ತೊಬ್ಬ ಶಿವಗಣರು ಸೈಲೆಂಟ್ ಆದ್ರಲ್ಲ. ಅದರ ಜೊತೆಗೆ ಕ್ಷಮಿಸು ಸೌಜನ್ಯ ಅಂತ ಎಪಿಸೋಡ್ ಮಾಡಿ ರೇಪಿಸ್ಟ್ ಕಾಮಾಕ್ಷಿ ಅಂತ ಹೇಳ್ಬಿಟ್ಟು ಈ ಟೈಟಲ್ ಕೊಟ್ಟಂತಹ ವ್ಯಕ್ತಿ, ಇಂತಹ ವ್ಯಕ್ತಿಯನ್ನ ಇವರು ಯಾವತ್ತು ಖಂಡಿಸ್ಲಿಲ್ಲ, ಅವರನ್ನು ಹತೋಟಿ ತರಲಿಲ್ಲ. ಇವತ್ತು ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯೇ ಇವತ್ತು ಪವರ್ ಟಿವಿಯನ್ನ ಬಂದ್ ಮಾಡಿಸಿದ್ದಾರೆ. ಇದು ಒಂದು ಪಾಠ ಆಗಬೇಕು ಪ್ರತಿಯೊಂದು ಚಾನೆಲ್ಗೆ, ಪ್ರತಿಯೊಂದು ಪತ್ರಕರ್ತರಿಗೆ, ಪ್ರತಿಯೊಬ್ಬರು ಸಹ ಇದರ ಬಗ್ಗೆ ಆಲೋಚನೆ ಮಾಡಬೇಕು. ಒಬ್ಬ ಹೆಣ್ಣು ಮಗಳ ಪರವಾಗಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿರೋ ಹತ್ತಿಕ್ಕೋದಕ್ಕೆ ಏನೆಲ್ಲ ಮಾಡಿದ್ರು ಸಹ ಆ ದೇವರು ನಮಗೆ ಕೈ ಬಿಟ್ಟಿಲ್ಲ ಅಂತ ಹೇಳೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಸ್ನೇಹಿತರ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ನ್ಯಾಯದ ಪರವಾಗಿರುತ್ತೆ, ಅನ್ಯಾಯದ ವಿರುದ್ಧ ಇರುತ್ತೆ. ನಾವು 1 ವರ್ಷದಿಂದ ಏನು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾವು ಸಹ ಒಂದು ಪುಟ್ಟದಾದಂತಹ ಅಳಿಲು ಸೇವೆ ಮಾಡ್ತಾ ಇದೆ, ದೂರದಲ್ಲೆಲ್ಲೋ ನಿಂತ್ಕೊಂಡು ಧ್ವನಿಯನ್ನು ಎತ್ತಾ ಇದೆ. ನ್ಯಾಯ ಸಿಗಲೇಬೇಕು. ಇನ್ನು ಭಾರತ ದೇಶದಲ್ಲಿ ಅನ್ಯಾಯ ಮೋಸ ಏನು ಎತ್ತರಕ್ಕೆ ಅದು ಪ್ರಾಬಲ್ಯ ಮೆರೆತಿದ್ರು ಸಹ ಸತ್ಯಮೇವ ಜಯತೆ, ಸತ್ಯ ಒಂದು ಸಹ ಗೆಲ್ಲುತ್ತೆ. ಸೌಜನ್ಯ ಅತ್ಯಾಚಾರ ಮಾಡಿದಂತ ಕಾಮುಕರು ಹೊರಗಡೆ ಬರಲೇಬೇಕು. ಅಲ್ಲಿಯವರೆಗೂ ನಿಮ್ಮ ಅಕ್ಷರ ಮೀಡಿಯಾ ಧ್ವನಿಯಾಗಿರುತ್ತೆ ಅಂತ ಹೇಳ್ತಾ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ.